ವಿರಾಟ್ ಕೊಹ್ಲಿ ಒಬ್ಬನೇ ಆಡಬೇಕು, ಒಬ್ಬನೇ ಡಿಪೆಂಡ್ ಆಗಿದ್ದಾರೆ, 11 ಜನನು ಒಬ್ಬನ ಮೇಲೆ ಡಿಪೆಂಡ್. ಬೌಲರ್ಸ್ಗಳನ್ನ ತಗೊಳ್ಳಿ, ಯಾಕೆ ಎಲ್ಲ ಬೇರೆ ಟೀಮ್ಗಳೆಲ್ಲ ಬಿಟ್ಟಿದ್ದಾರೆ ತಾನೇ, ನೀವು ಬಿಟ್ ಮಾಡಿ ತಗೊಳ್ಳಿ, 20 ರೂಪಾಯಿ 20 ಕೋಟಿ 30 ಕೋಟಿ ಎಲ್ಲ ಕೊಟ್ಟು ತಗೊಳ್ಳಬಹುದು. ಅದೇ ಕೊಹ್ಲಿ ಸೆಂಚುರಿ ಹೊಡೆದೊಂದು ಖುಷಿ ಆಯ್ತು, ಪಾಪ ನಿಂತ್ಕೊಂಡು ಆಡಿದ್ರು, ಲಾಸ್ಟ್ ವರ್ಗೂ ಆಡಿದ್ರು. ಖಂಡಿತವಾಗ್ಲೂ ಕಪ್ ಗೆಲ್ಲಲ್ಲ ಆರ್ಸಿಬಿ. ಸಿಬಿಯಲ್ಲಿ ಮಯಾಂಕ್ ಡಾಗರ್ ಅಂತೆ, ಹೊಡೆಸ್ಕೊತಾನೆ ಇದ್ದಾನೆ, ಆಡಿಸ್ತಾನೆ ಇದ್ದಾರೆ, ಹೊಡೆಸ್ಕೊತಾನೆ ಆಡಿಸ್ತಾನೆ ಇದ್ದಾರೆ. ಅವ್ರಿಗೆ ದುರಹಂಕಾರ ಬಂದಿರೋದೆ ನಮಗೆ, ನಮ್ಮಂಥ ಲಾಯಲ್ ಫ್ಯಾನ್ಸ್ ಸ್ಪಿನ್ನರ್ಸ್. ಮಯಾಂಕ್ ಡಾಗರ್ ಏನಿದೆ ಆಲ್ರೌಂಡರ್ ಪರ್ಫಾರ್ಮೆನ್ಸ್, ಅದು ಕೊಹ್ಲಿನ ಒಬ್ಬರು ಮಾತ್ರ ಇಟ್ಕೊಂಡು ಇದು ಮಾಡೋಕ್ಕಾಗಲ್ಲ ಮೇಡಮ್, ಮ್ಯಾನೇಜ್ಮೆಂಟ್ ಕೂಡ ಕೇಳಲೇಬೇಕಾಗತ್ತೆ. ವಿರಾಟ್ ಕೊಹ್ಲಿ ಒಬ್ಬನೇ ಆಡಬೇಕು, ಒಬ್ಬನೇ ಡಿಪೆಂಡ್ ಆಗಿದ್ದಾರೆ, 11 ಜನನು ಒಬ್ಬನ ಮೇಲೆ ಡಿಪೆಂಡ್, ಇಡೀ ಟೀಮೇ ಒಬ್ಬನ ಮೇಲೆ ಡಿಪೆಂಡ್ ಆಗಿದೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಮ್ಯಾನೇಜ್ಮೆಂಟ್ ಚೇಂಜ್ ಮಾಡಿಬಿಡಿ, ನೋಡೋಕ್ಕಾಗಲ್ಲ ಪಾಪ. 1,00,000 ರೂಪಾಯಿ 1,00,000 ರೂಪಾಯಿ ಖರ್ಚು ಮಾಡ್ಕೊಂಡು ಮ್ಯಾಚ್ ನೋಡೋಕೆ ಬರ್ತಾರೆ, ನಮ್ಮ ಟೀಮು, ನಮ್ಮ RCB ನಮ್ಮದು ಅಂತ ಬರ್ತಾರೆ, ನಿರಾಸೆ ಮಾಡಿಬಿಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾವಾಗಲೂ ಕಪ್ ನಮ್ಮದು ಅಂತ ಹೇಳೋದಲ್ಲ, ಅದ್ರ ಬಗ್ಗೆ ಒಂದು ಇದಿರಬೇಕು, ನಿಮಗೂ ಮಾನವೀಯತೆ ಇರಬೇಕು, ಎಲ್ಲನೂ ಒಬ್ಬನ ಮೇಲೆ ಡಿಪೆಂಡ್ ಆಗೋದಲ್ಲ. ದಯವಿಟ್ಟು ಹೇಳ್ತಾ ಇದ್ದೀನಿ, ಒಳ್ಳೊಳ್ಳೆ ಬೌಲರ್ಸ್ಗಳನ್ನ ತಗೊಳ್ಳಿ, ಯಾಕೆ ಎಲ್ಲ ಬೇರೆ ಟೀಮ್ಗಳೆಲ್ಲ ಬಿಟ್ಟಿದ್ದಾರೆ ತಾನೆ, ನೀವು ಬಿಟ್ ಮಾಡಿ ತಗೊಳ್ಳಿ, 20 ರೂಪಾಯಿ 20 ಕೋಟಿ 30 ಕೋಟಿ ಎಲ್ಲ ಕೊಟ್ಟು ತಗೊಳ್ಳಬಹುದು. ನಾರ್ಮಲ್ ಆಗಿರೋರನ್ನೇ ತಗೊಳ್ಳಿ, ಇಂಡಿಯನ್ಸೇ ತಗೊಳ್ಳಿ, ಇಂಡಿಯನ್ಸ್ ಎಷ್ಟು ಜನ ಬೌಲರ್ಸ್ ಇದ್ದಾರೆ ತಗೊಳ್ಳಿ, ಇಂಡಿಯನ್ ಪಿಚ್ ಅಂದಮೇಲೆ ಇಂಡಿಯನ್ಸ್ ಆಡಿಸಿ, ಅವ್ರಿಗೆ ಪ್ರೋತ್ಸಾಹ ಮಾಡಿ. ಸೇಮ್ ಕಂಟಿನ್ಯೂ ಆಗ್ತಾ ಇದೆ ಬಿಡಿ, ಯಾವ ಹೊಸ ಅಧ್ಯಯನ ಇಲ್ಲ, 16 ವರ್ಷದಿಂದ ಏನು ಮಾಡ್ತಿದ್ದಾರೆ ಇವಾಗಲೂ ಅದನ್ನೇ ಮಾಡ್ತಾ ಇದ್ದಾರೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಂಡಿಯನ್ಸ್ನ ಬೆಳೆಸಿ, ಇಂಡಿಯನ್ಸ್ನ ತಗೊಳ್ಳಿ, ಬೌಲರ್ಸ್ನ ತಗೊಳ್ಳಿ, ಅವರೇ ಚೆನ್ನಾಗಿ ಆಡ್ತಾ ಇದ್ದಾರೆ. ಎಂಥವ್ರಿಗಾದ್ರೂ ಚಿಕ್ಕ ಮಗು 6 ವರ್ಷದ ಮಗುನೂ ಹೇಳುತ್ತೆ ಈ ಸರಿ ಕಪ್ ನಮ್ದಲ್ಲ ಅಂತ, ಅದರಲ್ಲಿ ಬೇರೆ ಮಾತೇ ಇಲ್ಲ. ತುಂಬ ಬೇಜಾರಿದೆ, ನಿನ್ನೆ ಅಂತೂ ಸಿಕ್ಕಾಬಿಡೆ ಬೇಜಾರಾಗ್ಬಿಟ್ವಿ. ಅದೇ ಕೊಹ್ಲಿ ಸೆಂಚುರಿ ಹೊಡೆದೊಂದು ಖುಷಿ ಆಯಿತು, ಪಾಪ ನಿಂತ್ಕೊಂಡು ಆಡಿದ್ರು, ಲಾಸ್ಟ್ವರೆಗೂ ಆಡಿದ್ರು, ಬೌಲರ್ ಸಪೋರ್ಟ್ ಮಾಡ್ತಾ ಇಲ್ಲ. ಅವನಂತೂ ಸಿರಾಜ್ ಅಂತೂ ತುಂಬ ವರ್ಷಾಗಿ ಆಡ್ತಾ ಇದ್ದಾರೆ ಈ ಸರಿ ಅಂತ. ಖಂಡಿತವಾಗ್ಲೂ ಕಪ್ ಗೆಲ್ಲಲ್ಲ RCB. ನಾನು ಏನು ಹೇಳ್ತೀನಿ ಅಂದರೆ, RCB ಮ್ಯಾನೇಜ್ಮೆಂಟಿಂದ ಹಿಡಿದು ಪ್ಲೇಯರ್ಸ್ನ ಎಲ್ಲಿ ಆಡಿಸ್ಬೇಕು, ಯಾರು ಯಾವ ಸಿಚುವೇಷನಲ್ಲಿ ಹೋಗಿ ಆಡಬೇಕು, ಯಾರು ಬೌಲಿಂಗ್ ಮಾಡಬೇಕು, ಪ್ಲಾನೇ ಇಲ್ಲ. ಈಗ ಎಕ್ಸಾಂಪಲ್, ಒಂದು 4 ಹೊಡಿತಾ ಇದ್ದಾನೆ ಬ್ಯಾಟ್ಸ್ಮನ್ನು, ಫಸ್ಟ್ ಒಂದು 2-3 ಬಾಲಲ್ಲಿ 4 ಹೊಡಿತಾ ಇದ್ದಾರೆ ಅಂದರೆ ಪ್ಲಾನ್ ಮಾಡಲ್ಲ, ವೆಯ್ಟ್ ಮಾಡಿ, ಎಕ್ಸಿಕ್ಯೂಟ್ ಮಾಡಿ, ಒಂದು ಫೀಲ್ಡ್ ಸೆಟಪ್ ಮಾಡಿ, ಬೌಲಿಂಗ್ ಇಲ್ಲ ಹಾಕು. ಸದ್ಯಕ್ಕೆ ಒಂದು ನೀವು 4 ಹೊಡ್ಸ್ಕೊಳ್ದೆ ಆದರೆ ಸಾಕು, 6 ಹೊಡ್ಸ್ಕೊಳ್ದೆ ಅದು ಡ್ಯಾಮೇಜ್ ಕಂಟ್ರೋಲ್ ಅಂತ ಇದ್ದಾರೆ. ವಿಕೆಟ್ಸ್ ಟೇಕಿಂಗ್ ಅನ್ನೋ ಆಪ್ಷನ್ಸೇ ಇಲ್ಲ RCBಯಲ್ಲಿ. ಬ್ಯಾಟಿಂಗು ಫಸ್ಟ್ ಆಫ್ ಆಲು KGF ಅಂತ ಹೇಳ್ತಾರೆ, KGF 3 ಮುಂದೆ ಕಳಿಸ್ತಾರೆ ಅಲ್ವಾ. ಲಾಸ್ಟಲ್ಲಿ ಯಾರಿದ್ದಾರೆ ಮಕ್ಕಳುಗಳು, ಹೆಂಗೆ ಹೇಳ್ತೀರಾ, 17 ವರ್ಷ 18 ವರ್ಷ ಈ ಬೌಲರ್ಸು ಮೊಹಮ್ಮದ್ ಸಿರಾಜ್ ಅಂಥವ್ರನ್ನ 6 ಬಾಲ್ಗೆ 6 6 ಹೊಡೀರಿ ಅಂತ ಕಳ್ಸಿದ್ರೆ ಹೊಡಿತಾರ? ಟೀಮ್ ಮ್ಯಾನೇಜ್ಮೆಂಟ ಪ್ರಾಪರಾಗಿ ಪ್ಲಾನ್ ಮಾಡಬೇಕು. ಈ ವುಮೆನ್ಸ್ ಹೇಗಿದ್ರು ಅಲ್ವಾ, ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ, ಬೌಲಿಂಗು ಪ್ರಾಪರಾಗಿ ಮಾಡ್ತಾಯಿದ್ರು, ಅವರು ಸ್ಪಿನ್ನರ್ಸ್ನೇ ಜಾಸ್ತಿ ಆಡಿಸ್ತಾ ಇದ್ರು. RCBಯಲ್ಲಿ ಮಯಾಂಕ್ ಡಾಗರ್ ಅಂತೆ, ಹೊಡೆಸ್ಕೊತಾನೇ ಇದ್ದಾನೆ, ಆಡಿಸ್ತಾನೇ ಇದ್ದಾರೆ, ಹೊಡೆಸ್ಕೊತಾನೇ ಆಡಿಸ್ತಾನೆ ಇದ್ದಾರೆ. ಅಲ್ಲಿ ಮನೋಜ್ ಬಾಂಡಗೆ ಅಂತ ಒಳ್ಳೆ ಪ್ಲೇಯರ್ ಇದೆ, ಏನಕ್ಕೆ ಆಡಿಸ್ತಾ ಇಲ್ಲ? ಅವರು 3 ವರ್ಷದಿಂದ ರಿಟೈನ್ ಮಾಡ್ಕೊಂಡಿದ್ದಾರೆ, ಏನಕ್ಕೆ ರಿಟೈನ್ ಮಾಡಿ, ಬಿಟ್ಬಿಡ್ಬೇಕಲ್ವಾ? ನಾವು ವಿಜಿ ಸರ್ ಕರೆಕ್ಟಾಗಿ ಹೇಳ್ತಾರೆ, ನೀವು ಇದು ಬ್ಯಾಗ್ ಏನು ಅವ್ರದ್ದೊಂದು ಇದಿದೆ, ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅವರಲ್ಲಿ ಕರೆಕ್ಟಾಗಿ ಹೇಳ್ತಾರೆ. ಅವ್ರನ್ನಾದರೂ ಅಟ್ಲೀಸ್ಟ್ ಫಾಲೋ ಮಾಡೋದು RCB ಮ್ಯಾನೇಜ್ಮೆಂಟು ಗೆಲ್ಬೋದು. ಆಕ್ಚುಲಿ ಅವ್ರಿಗೆ ದುರಹಂಕಾರ ಬಂದಿರೋದೆ ನಮಗೆ, ನಮ್ಮಂಥ ಲಾಯಲ್ ಫ್ಯಾನ್ಸ್ ಎಲ್ಲೂ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ದುರಹಂಕಾರ ಬಂದಿರೋದು. ಹಾಗಾಗಿನೇ ಅವ್ರಿಗೆ ಈ ಥರ ನಾವು ಹೆಂಗೆ ಆಡಿಸೋದು ಸರಿ, ಲೈಕ್ ಒಂದು ಐಕಾನ್ಸ್ 3 ಜನ ಇಟ್ಕೊಂಡು ನಾನು ಒಂದು ಟೀಮ್ ಬಿಲ್ಡ್ ಮಾಡಿಬಿಟ್ಟು ನಾನು ಕಪ್ ಗೆಲ್ತೀನಿ ಅನ್ನೋ ಆಸೆಯಲ್ಲಿ ಬರ್ತಾರೆ. ಖಂಡಿತವಾಗ್ಲೂ ಅದು ಸಾಧ್ಯ ಇಲ್ಲ. ಮುಂಬೈ ಇಂಡಿಯನ್ಸ್ ನೋಡಿ, ಪೊಲಾರ್ಡು ಮತ್ತು ಹಾರ್ದಿಕ್ ಪಾಂಡ್ಯ 5 ಡೌನು 6 ಡೌನ್ ಬರ್ತಾರೆ, ಆದರೆ ನಮ್ಮಲ್ಲಿ ಯಾರಿದ್ದಾರೆ? ಮೊಹಮ್ಮದ್ ಸಿರಾಜ್ ಬರ್ತಾನೆ 6 ವಿಕೆಟ್ ಆದಮೇಲೆ, ಮೊದಲು ಮಿಚೆಲ್ ಸ್ಟಾರ್ಕ್ ಬರ್ತಾಯಿದ್ದ, ಈಗಲೂ ಅಷ್ಟೇ ಬೌಲರ್ಸೇ ಬರೋದು. ಅವ್ರು ಖಂಡಿತ ಈ ಥರ ಇದನ್ನು ಈ ಸ್ಟ್ರಾಟಜಿನ ಚೇಂಜ್ ಮಾಡಿಲ್ಲ ಅಂದ್ರೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಹೊಸ ಅಧ್ಯಾಯ ಅನ್ನೋದು ಹೆಸರಿಗಷ್ಟೇ, ಬೆಂಗಳೂರು ಬ್ಯಾಂಗ್ಳೂರ್ನ ಬೆಂಗಳೂರು ಮಾಡೋಕ್ಕೆ ಅಷ್ಟೇ ಹೊಸ ಅಧ್ಯಾಯ. ಆಟದಲ್ಲಿ ಏನು ಡಿಫ್ರೆನ್ಸ್ ಇಲ್ಲ, ಆಟದಲ್ಲಿ ಡಿಫ್ರೆನ್ಸ್ ಆಗಬೇಕು ಅಂದರೆ ಸ್ಟ್ರಾಟಜಿ ಕರೆಕ್ಟಾಗಿ ಮಾಡಬೇಕು. ಓಕೆ, ಫಸ್ಟ್ ಆಫ್ ಆಲು ಡುಪ್ಲೆಸಿನ್ ಕೂರಿಸ್ಬೇಕು, ಮ್ಯಾಕ್ಸ್ವೆಲ್ನು ಕೂರಿಸ್ಬೇಕು, ಅರ್ಥ ಆಯ್ತಾ? ಬೌಲರ್ನಲ್ಲಿ ಫಸ್ಟು ಏನು, ಇವಾಗ ಮೊನ್ನೆ ತಾನೇ ಟೋಪಿನ ಇದು ಮಾಡ್ಕೊಂಡಿದ್ದಾರೆ ಲೂಕಿ ಫರ್ಗಿಸನ್, ಏನು ಮಾಡ್ತಾಯಿದ್ದಾರೆ? ಓಕೆ, ಸ್ಪಿನ್ನರ್ಸ್ ಮಯಾಂಕ್ ಡಾಗರ್ ಏನಿದೆ ಆಲ್ರೌಂಡರ್ ಪರ್ಫಾರ್ಮೆನ್ಸ್, ಅದು 2 ಮ್ಯಾಚ್ ಆಡಿದ್ದಾನೆ, ಓಕೆ, 0 ಪರ್ಫಾರ್ಮೆನ್ಸು, ಬೌಲಿಂಗ್ ಇಲ್ಲ, ಬ್ಯಾಟಿಂಗ್ ಇಲ್ಲ. ಸೊ ಮ್ಯಾನೇಜ್ಮೆಂಟ್ ಅಂತೂ ಏನು ಮಾಡ್ತಾಯಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ. ಸಿರಾಜ್ನ ಫಸ್ಟ್ ಕೂರಿಸ್ಬೇಕು, ಏನು ಮೇನ್ ಬೌಲರ್ ಅವನು ಸಿರಾಜ್ ಫಸ್ಟ್ ಆಫ್ ಆಲು ಹೇಳಿ. ಆಬ್ವಿಯಸ್ಲಿ ಯಾವ್ದಾನ ಕ್ಯಾಪ್ಟನ್ ಅಷ್ಟೇ, ಇವಾಗ ಬಂದು ಬೌಲರ್ಸು ಅಥವಾ ಯಾರನ್ನ ಅಟ್ಲೀಸ್ಟ್ ಒಂದು ಒಳ್ಳೆ ಬೌಲಿಂಗು ಲೈನ್ ಅಂಡ್ ಲೆಂತಲ್ಲಿ ಮೇಂಟೈನ್ ಮಾಡಿದರೆ ಒಳ್ಳೆ ಕ್ಯಾಪ್ಟನ್ನು ಬಂದು ಮಾತಾಡ್ಬೋದು. ಹೊಡ್ಸ್ಕೊಂಡಿದ ತಕ್ಷಣ ಸುಮ್ಮನೆ ಚಪ್ಪಾಳೆ ತಟ್ಬಿಟ್ಟು ಔಟ್ ಪಾಡೋರು ಫೀಲ್ಡಿಂಗ್ ನಿಂತ್ಕೊಳ್ಳೋದಕ್ಕೆ ಅವ್ರ ಕ್ಯಾಪ್ಟನ್ಸಿ ಯಾಕೆ ಬೇಕು? ಕರೆಕ್ಟ್,
ಇನ್ನೇನು ಮೇಡಮ್, ನಾಲ್ಕು ನಾಲ್ಕು ಸೋದ್ರೆ ಇನ್ಯಾರು ಇದು ಮಾಡ್ತಾರೆ ಹೇಳಿ? ಈ ಥರ ಏನೋ ಟೀಮಲ್ಲಿ 11 ಮೆಂಬರ್ಸು ಕೂಡ, ಏನು ಕೊಹ್ಲಿ ಒಬ್ಬ ಬಿಟ್ಟರೆ ಯಾರು ಆಡ್ತಾ ಇದ್ದಾರೆ ಟೀಮಲ್ಲಿ ಹೇಳಿ? ಝೀರೋ ಪರ್ಫಾರ್ಮೆನ್ಸು. ಕೊಹ್ಲಿನ ಒಬ್ಬರು ಮಾತ್ರ ಇಟ್ಕೊಂಡು ಇದು ಮಾಡೋಕ್ಕಾಗಲ್ಲ ಮೇಡಮ್, ಮ್ಯಾನೇಜ್ಮೆಂಟ್ನು ಕೂಡ ಕೇಳಲೇಬೇಕಾಗತ್ತೆ. ಕೊಹ್ಲಿ ಒಬ್ಬನ ಮಾತಿಂದ ಆರ್ ಸಿ ಬಿ ನಡೀತಾ ಇಲ್ಲ ಅಲ್ಲಿ. ಓಕೆ, ಮ್ಯಾನೇಜ್ಮೆಂಟ್ ಹಿಂದೆಗಡೆಯಿಂದಲೇ ತುಂಬ ಒಳಗಡೆನೇ ಡೀಪಾಗಿ ಕಾನ್ವರ್ಸೇಷನ್ ನಡೀಬೇಕು ಮ್ಯಾಮ್, ಅಷ್ಟೇ. ಏನಿಲ್ಲ ಮ್ಯಾಮ್, ಬೆಂಗಳೂರು ಇರೋದ್ರಿಂದ ಬೆಂಗಳೂರು ಮಾಡಿದ್ರು ಅಷ್ಟೇ, ಇನ್ನೇನಿದೆ ಹೊಸ ಅಧ್ಯಾಯ ಹೇಳಿ? ಏನು ಚೇಂಜ್ ಮಾಡಿದ್ರು, ಅದೇನೇ ಅಲ್ವಾ ಆಗ್ತಾ ಇರೋದು? ಬ್ಲ್ಯಾಕ್ ಆಗಿ ಬರಲ್ಲ ಅಂದರು, ಬ್ಲೂ ಮಾಡಿಕೊಂಡ್ರು, ಬ್ಲೂ ಅದ್ರ ಮೇಲೂ ಏನಾಗ್ತಿದೆ? ಅದೇ ಆಗ್ತಾರೆ, ನಾಲ್ಕಕ್ಕೆ ನಾಲ್ಕು ಸೋಲೆ ಅಲ್ವಾ, ಬಿಡಿ. ಬೀಟ್ ಪ್ಲಸ್ ಕರ್ನಾಟಕ.